ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಸೊ ಹೊಸ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳು ಬಿಗಿನಿಂಗಲ್ಲಿದ್ದೀವಿ. ಸೊ ಹೊಸ ತಿಂಗಳು ಅಂದರೆ ಹೊಸ ಸ್ಮಾರ್ಟ್ಫೋನ್ಸ್ಗಳು ಯಾವುದೆಲ್ಲ ಬರ್ತದವೆ ಈ ತಿಂಗಳು, ವೆಯ್ಟ್ ಮಾಡಬೇಕಾ ಬೇಡವಾ. ಸೊ ಇದೆಲ್ಲ ಒಂದು ಕ್ವೆಶನ್ಗೆ ಆನ್ಸರ್ ಕೊಡೋದು ಈ ಒಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ ಆಫ್ ಅಕ್ಟೋಬರ್ ಅನ್ನೋ ನನ್ನ ಒಂದು ಪ್ಲೇಲಿಸ್ಟು. ಸೊ ಪ್ರತಿ ತಿಂಗಳು ನಾನು ತರ್ತಾ ಇರ್ತೀನಿ, ಸಮ್ಟೈಮ್ಸ್ ತಿಂಗಳು ಮುಂಚೆನೇ ಬಂದಿರುತ್ತೆ, ಬಟ್ ಸಮ್ ಡಿಲೇಯಿಂದ. ಸೊ ಈ ತಿಂಗಳ ಬಿಗಿನಿಂಗ್ ಮೊದಲ ವಾರದಲ್ಲಿ ತರ್ತಾ ಇದ್ದೀನಿ. ಸೊ ಹೋಪ್ಫುಲಿ ಒಂದು ವಿಡಿಯೋನ ಕೊನೆ ತನಕ ನೋಡಿ ಯಾವುದೆಲ್ಲ ಒಂದು ಸ್ಮಾರ್ಟ್ಫೋನ್ಸ್ಗಳು ಈ ತಿಂಗಳು ಲಾಂಚ್ ಆಗ್ತಾಯಿದ್ದಾವೆ, ಇದಕ್ಕೆ ನಾವು ಎಷ್ಟು ಮಟ್ಟಿಗೆ ವೆಯ್ಟ್ ಮಾಡಬೇಕು ಬೇಡವಾ, ಓನ್ಲಿ ಹೊಸ ಫೋನ್ಸ್ಗಳಿಗೆ ಪ್ಲ್ಯಾನ್ ಮಾಡ್ತಿರೋಕ್ಕೆ ಅಥವಾ ಅಪ್ಗ್ರೇಡ್ ಮಾಡಬೇಕು ಅನ್ನೋಂಗಿದ್ರೆ. ಸೊ ಇನ್ ಕೇಸ್ ತುಂಬ ಸ್ಮಾರ್ಟ್ಫೋನ್ ನಿಮಗೆ ಕ್ರೇಜ್ ಇದ್ರೆ ಈ ಒಂದು ವಿಡಿಯೋ ನಿಮಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೊಸಬರಾಗಿದ್ರೆ ಟೆಕ್ನಾಲಜಿ ರಿಲೇಟೆಡ್ ಮಾಹಿತಿಗಳನ್ನ ಕನ್ನಡದಲ್ಲಿ ನೋಡಲಿಕ್ಕೆ ಉತ್ತಮ ಕ್ವಾಲಿಟಿಯಲ್ಲಿ. ಸೊ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಫ್ರೀ ಆಗಿ ಕೆಳಗಡೆ ಇರತಕ್ಕಂತಹ ರೆಕ್ವೆಸ್ಟ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರತಕ್ಕಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಯಾವುದೇ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋಸ್ಗಳು ಇಷ್ಟ ಆಗ್ತಾ ಇದ್ರೆ ಲೈಕು ಶೇರು ಕಮೆಂಟ್ನ ಕೂಡ ಮಾಡಿ, ಬಿಕಾಸ್ ಅದು ಸಂಪೂರ್ಣ ಉಚಿತ. ಮಾಡೋದ್ರಿಂದ ಭಾಳ ಜನಗೆ ಮಾಹಿತಿ ರೀಚ್ ಆಗುತ್ತೆ, ಹಾಗೆ ಸಂಪೂರ್ಣವಾಗಿ ವಿಡಿಯೋನ ನೋಡಲಿಕ್ಕೆ ಟ್ರೈ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ಫೋನ್ಸ್ಗಳನ್ನ ತಗೋಬೇಕಾದ್ರೆ ಭಾಳಷ್ಟು ಎಕ್ಸೈಟ್ಮೆಂಟ್ ಆಗಿರ್ತೀವಿ, ಆದರೆ ಡಿಸಿಷನ್ ಭಾಳಷ್ಟು ಮುಖ್ಯ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಫೋನ್ಸ್ಗಳನ್ನ ನಾವು ರಿವ್ಯೂ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮೇ ಬಿ ನಮಗೆ ಎಲ್ಲ ಫೋನ್ಸ್ಗಳು ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ಕಂಪ್ನಿಗಳು ಕಳಿಸುತ್ತಿಲ್ಲ, ಬಿಕಾಸ್ ಕನ್ನಡದಲ್ಲಿ ಸದ್ಯಕ್ಕೆ ಕನ್ನಡ ಚಾನಲ್ಸ್ಗಳಿಗೆ ರಿವ್ಯೂ ಯೂನಿಟ್ ಬರೋದಕ್ಕೆ ಅಷ್ಟೊಂದು ವ್ಯೂವರ್ಸ್ ಭಾಳಷ್ಟು ಕಡಿಮೆ, ಟೆಕ್ನಾಲಜಿ ರಿಲೇಟೆಡ್ ಇರೋರು. ಸೊ ಹಾಗೆ ಆದಷ್ಟು ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಸೊ ದಯವಿಟ್ಟು ಆದಷ್ಟು ಪ್ರತಿಯೊಂದು ಟೆಕ್ನಾಲಜಿ ವೀಡಿಯೋಸ್ಗಳನ್ನ ನೋಡಿ. ನೀವು ನೋಡ್ತಾ ಇದ್ದೀರಾ, ಸೊ ಭಾಳಷ್ಟು ಜನಕ್ಕೆ ರೀಚ್ ಆಗಬೇಕಂದ್ರೆ ಸೊ ಸಂಪೂರ್ಣವಾಗಿ ವಿಡಿಯೋ ನೋಡಬೇಕಾಗುತ್ತೆ, ಅಥವಾ ಲೈಕ್ ಶೇರ್ ಕಮೆಂಟ್ ಮಾಡಬೇಕಾಗುತ್ತೆ. ಇದು ಮಾಡಿದ ಈ ಒಂದು ವಿಡಿಯೋಸ್ಗಳು ಬೇರೆಯ ಇಂಟ್ರೆಸ್ಟ್ ಟೆಕ್ ಇಂಟ್ರೆಸ್ಟ್ ಇರೋರಿಗೆ, ನಮ್ಮ ಭಾಷೆಯಲ್ಲೇ ಕೂಡ ಇಂಟ್ರೆಸ್ಟ್ ಇರೋರಿಗೆ ರೀಚ್ ಆಗುತ್ತೆ. ಹಾಗೆ ತಪ್ಪದೇ ವಿಡಿಯೋ ಆದಷ್ಟು ಜಾಸ್ತಿ ನೋಡಿ, ಮತ್ತು ಲೈಕ್ ಶೇರ್ ಕಮೆಂಟ್ನ ತಪ್ಪದೇ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತ. ಸೊ ಮೊದಲನೇ ಒಂದು ಸ್ಮಾರ್ಟ್ಫೋನ್ ಯಾವ್ದು ಲಾಂಚ್ ಆಗ್ತಾ ಇದೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಈ ಒಂದು ತಿಂಗಳಲ್ಲಿ ಐಫೋನ್ನ ಒಂದು 12 ಅತಿ ಶೀಘ್ರದಲ್ಲೇ ಲಾಂಚ್ ಆಗೋ ಸಾಧ್ಯತೆ ಆಗಿದೆ. ಐಫೋನ್ನ ಸೀರೀಸ್ ಬಂದ್ಬಿಟ್ಟು ಇಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಅಫ್ಕೋರ್ಸ್ ಭಾಳಷ್ಟು ಜನಗಳಿಗೆ ಇದು ಅಫೋರ್ಡಬಲ್ ಅಲ್ಲ, ಇನ್ಕ್ಲೂಡಿಂಗ್ ಮೀ. ಸ್ವಲ್ಪ ತೊಗೊಳ್ಬೇಕಂದ್ರೆ ಐಫೋನ್ ಎಷ್ಟು ಸಾವಿರ ಆಗುತ್ತೋ ಏನೋ ಅಂತ ಒಂದು ಭಯ ಇರ್ತದೆ. ಕೆಲವು ವಿಚಾರಗಳ ಪ್ರಕಾರ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂದ ಒಂದು 50,000 ರೂಪಾಯಲ್ಲಿ ಕೂಡ ನಿಮಗೆ ಹೊಸ ಒಂದು ಐಫೋನ್ 12 ಸೀರೀಸ್ನ ಒಂದು ವೇರಿಯಂಟ್ ನಿಮಗೆ ಸಿಗ್ಬೋದು. ಐಫೋನ್ 12 ಪ್ರೋ, ಐಫೋನ್ 12 ಮ್ಯಾಕ್ಸ್, ಅದೇ ಐಫೋನ್ 12 ಪ್ರೋ ಮ್ಯಾಕ್ಸ್, ಈ ರೀತಿಯ ಒಂದು ಭಾಳಷ್ಟು ವೇರಿಯಂಟ್ಗಳು ಐಫೋನ್ನ ಒಂದು 12 ಸೀರೀಸಲ್ಲಿ ಬರ್ತಾ ಇದ್ದಾವೆ. ಇದೇ ತಿಂಗಳಲ್ಲಿ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ನನಗೆ ಅನಿಸೋ ಪ್ರಕಾರ ಇದೇ ತಿಂಗಳಲ್ಲಿ ಐಫೋನ್ನ ಒಂದು 12 ಸೀರೀಸ್ ಲಾಂಚ್ ಆಗ್ಬೋದು. ಸೊ ಯಾರಾದರೂ ಐಫೋನ್ಗೆ ವೆಯ್ಟ್ ಮಾಡ್ತಾ ಇರೋ ಐಫೋನ್ನ ನೆಕ್ಸ್ಟ್ ಸೀರೀಸ್ಗೆ ಕಮೆಂಟ್ ಮಾಡಿ ತಿಳಿಸಿ. ಐಫೋನ್ ಲಾಂಚ್ ಆಗ್ತಿರೋದು ಎಷ್ಟು ಮಟ್ಟಿಗೆ ಎಷ್ಟು ಜನಗಳಿಗೆ ಖುಷಿ ಕೊಡ್ತಾ ಇದ್ದಾವೆ. ಇನ್ನೊಂದು ಫೋನು ಲಾಂಚ್ ಆಗ್ತಾ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಗೂಗಲ್ ಪಿಕ್ಸೆಲ್ನ ಒಂದು 4A $349 ಆಲ್ಮೋಸ್ಟ್ ಅಲ್ಲಿ 26,000 ರೇಂಜಲ್ಲಿ ಒಂದು ಬೇರೆ ಎಲ್ಲ ಒಂದು ಗ್ಲೋಬಲಿ ಲಾಂಚ್ ಆಗಿತ್ತು. ಸೊ ಈ ಸಾರಿ ನಮ್ಮ ದೇಶದಲ್ಲಿ ಈ ಒಂದು Pixel 4A ಲಾಂಚ್ ಆಗುವ ಸಾಧ್ಯತೆ ಇದೆ. ಇದೇ ತಿಂಗಳಲ್ಲಿ ಕೂಡ ಅದೇ ಒಂದು ಪ್ರೈಸಲ್ಲಿ ಈ ಒಂದು ಕ್ರೇಜಿ ಫೋನ್ ಬರ್ತಾ ಇದೆ. ಕ್ರೇಜಿ ಅನ್ನೋದಕ್ಕಿಂತ ಒಂದು ಡೀಸೆಂಟ್ ಸ್ಪೆಸಿಫಿಕೇಶನ್ನೇ, ಬಟ್ ಗೂಗಲ್ನ ಫೋನ್ ಆಗಿರೋದ್ರಿಂದ ಭಾಳಷ್ಟು ಜನ ಎಕ್ಸೈಟೆಡ್ ಆಗಿದ್ದಾರೆ. ಸೊ ಇನ್ ಕೇಸ್ ನೀವೇನಾದರೂ ಗೂಗಲ್ನ ಈ ಒಂದು Pixel 4A ವೆಯ್ಟ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ MI ನ ಕಡೆಯಿಂದ ಒಂದು ಫೋನ್ ಇಂಡಿಯಾದಲ್ಲಿ ಲಾಂಚ್ ಆಗ್ತಿದೆ, ಬಟ್ ಆಲ್ರೆಡಿ ಅನ್ವೀಲ್ ಆಗಿದೆ ಈ ಒಂದು ಫೋನ್ನ ಒಂದು ಸ್ಪೆಸಿಫಿಕೇಶನ್ ಒಂದೆಲ್ಲ ಕೂಡ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಒಂದು ಈ ಒಂದು Poco X3 ಮತ್ತು ಬೇರೆ ಒಂದು ಸೀರೀಸ್ನ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಸೇಮ್ ಸಿಮಿಲರ್ ಸ್ಪೆಸಿಫಿಕೇಷನ್ನಲ್ಲಿ ಈ ಒಂದು Mi 10T ಈ ರೀತಿಯ ಒಂದು, ಮತ್ತು Mi 10T Pro ಈ ರೀತಿಯ ಒಂದು ಮೂರು ಫೋನ್ಸ್ಗಳು MI ನಿಂದ ಲಾಂಚ್ ಆಗಿದೆ. ಗ್ಲೋಬಲಿ ಲಾಂಚ್ ಆಗಿದೆ, ಬಟ್ ಇಂಡಿಯಾದಲ್ಲೇ ಇದೇ ತಿಂಗಳ ಒಂದು ಕೊನೆಯ ಒಳಗಡೆ ಲಾಂಚ್ ಆಗುವಂತಹ ಸಾಧ್ಯತೆ ಇದೆ. ಸೊ ಪ್ರೈಸ್ ಬಂದುಬಿಟ್ಟು ಐ ಥಿಂಕ್ ಎಲ್ಲೂ ಕೂಡ ಒಂದು ರಿವೀಲ್ ಆಗಿಲ್ಲ. ನನ್ನ ಪ್ರಕಾರ ಇದು ಬಂದುಬಿಟ್ಟು ಒಂದು K40 ಸೀರೀಸ್ ಅಥವಾ K40 ಸೀರೀಸ್ ಅಥವಾ Mi 10 ನಿಮಗೆ ಬರ್ತಿರೋ ಪ್ರಕಾರ ಭಾಳಷ್ಟು ಎಕ್ಸ್ಪೆನ್ಸಿವ್ ಲಾಂಚ್ ಆಗಿತ್ತು. ಹೋಪ್ಫುಲ್ಲಿ ಅರೌಂಡ್ 35,000 or 40,000 ಅಲ್ಲಿ ಬರ್ಬೋದು ಒಂದು ಮೀ ಸೀರೀಸು. ಬಟ್ ಬೇಸ್ ವೇರಿಯಂಟ್ಗಳು ಕೂಡ ನಿಮಗೆ ಅರೌಂಡ್ 25 ಮೇಲೆ ಸ್ಟಾರ್ಟ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಬಿಕಾಸ್ ಪ್ರೈಸ್ ಇಲ್ಲದೇ ಇರೋದ ಕಾರಣ ಒಂದು ಅಪ್ರಾಕ್ಸಿಮೇಟ್ ಆಗಿ ನಾನು ಗೆಸ್ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ Mi 10 ಸೀರೀಸ್ಗೆ ಅಂದ್ರೆ ವೆಯ್ಟ್ ಮಾಡ್ತಾ ಇದ್ರಾ, ಕಮೆಂಟ್ ಮಾಡಿ ತಿಳಿಸಿ. ಸ್ಯಾಮ್ಸಂಗ್ ಬ್ರ್ಯಾಂಡ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಕ್ರೇಜಿ ಸ್ಮಾರ್ಟ್ಫೋನ್ಸ್ಗಳನ್ನ ಅತಿ ಕಡಿಮೆ ಬೆಲೆಯಲ್ಲಿ ಅಥವಾ ಡಿಸೆಂಟ್ ಆಗಿರ್ತಕ್ಕಂಥ ಒಂದು ಕಿಲ್ಲರ್ ಪ್ರೈಸಲ್ಲಿ ಕ್ರೇಜಿ ಬ್ಯಾಟ್ರಿ, 7,000 mAh ಬ್ಯಾಟ್ರಿ ಆಗಿರ್ಬೋದು, ಭಾಳಷ್ಟು ಕ್ಯಾಮ್ರಾ, ಮೆಗಾಪಿಕ್ಸೆಲ್ ಕ್ಯಾಮ್ರಾಸ್ ಆಗಿರ್ಬೋದು, ಆ್ಯಂಡ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ, ಪ್ರತಿಯೊಂದನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಜೊತೆಗೆ ಇವಾಗ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ ಕೂಡ ಬಂದಿದ್ದು ಕೂಡ ಒಂದು ವಿಶೇಷ M51 ಒಂದು ಮಾಡಲ್ನಲ್ಲಿ. ಇವಾಗ F-Series ಅಂತ ಒಂದು ಕೂಡ ಒಂದು ಮೊಬೈಲ್ ಲಾಂಚ್ ಆಗ್ತಿದೆ, ಫುಲ್ ಆನ್ ಅಂತ. 6,000 mAh ಬ್ಯಾಟ್ರಿ ಜೊತೆಗೆ ನಿಮಗೆ ಒಂದು ವೆಲ್ಕಮ್
ಒಂದು ಎಕ್ಸಿನೋಸ್ನ ಪ್ರೊಸೆಸರ್ನ ಜೊತೆಗೆ ಈ ಒಂದು ಫೋನ್ ಕೂಡ ಅತಿ ಶೀಘ್ರದಲ್ಲೇ ಲಾಂಚ್ ಆಗ್ತದೆ. ಪ್ರೈಸ್ ಬಗ್ಗೆ ಏನು ಮಾಹಿತಿ ಇಲ್ಲ. ಇದೇ ತಿಂಗಳ ಒಂದು 8ನೇ ತಾರೀಕಲ್ಲಿ ಈ ಒಂದು F41 ಲಾಂಚ್ ಆಗ್ತದೆ ಸ್ಯಾಮ್ಸಂಗ್ ಕಡೆಯಿಂದ. ಸೊ ಹೋಪ್ಫುಲಿ ಇದು ಕೂಡ ಬಜೆಟಲ್ಲಿ ನಿಮಗೆ ಸಿಗ್ಬೋದು ಅನ್ಕೊಂತೀನಿ. ಅರೌಂಡ್ 15-20 ರೇಂಜಲ್ಲಿ ಬರ್ಬೋದು. 6000 mAh ಬ್ಯಾಟ್ರಿ, 64 MP 32 MP ಸೆಲ್ಫಿ ಕ್ಯಾಮ್ರಾ, 6000 mAh ಬ್ಯಾಟ್ರಿಯೊಂದಿಗೆ ಈ ಒಂದು ಫೋನ್ ಅತಿ ಶೀಘ್ರದಲ್ಲೇ ಬರ್ತಾ ಇದೆ. October 8 ಲಾಂಚ್ ಆದಾಗ ನೋಡ್ತೀನಿ. ಸೊ ಪ್ರೈಸ್ ಮೇಲೆ ಪ್ರೈಸ್ ತುಂಬ ಚೆನ್ನಾಗಿದೆ, ಡೆಫಿನೆಟ್ಲಿ ಇದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ರಿಯಲ್ಮಿ ಆಲ್ರೆಡಿ ಲಾಸ್ಟ್ ಟೈಮ್ ಕೆಲವೊಂದು ವೀಡಿಯೋಸ್ಗಳಲ್ಲಿ ಕೂಡ ಒಂದು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. Realme 7 ಆದಮೇಲೆ Realme 7i ಲಾಂಚ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ದೆ. ಬಟ್ Realme 7i ಬಂದರೂ ಕೂಡ ವೆಯ್ಟ್ ಮಾಡೋ ಅವಶ್ಯಕತೆ ಅಂತ ಹೇಳಿದ್ದೆ. ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ನಾರ್ಜೋ ಒಂದು 20 Pro ಲಾಂಚ್ ಆದಾಗ ನಾನು ಅದನ್ನು 7i ಅಂತ ಕನ್ಸಿಡರ್ ಮಾಡಿದ್ದೆ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಆಲ್ ಸಿಮಿಲರ್ ಪ್ರೈಸಲ್ಲಿ ನಿಮಗೆ ಸ್ವಲ್ಪ ಕ್ಯಾಮ್ರಾ ಮತ್ತು ಬೇರೆ ಎಲ್ಲ ಒಂದು ಡಿಫ್ರೆನ್ಸಲ್ಲಿ ಆ ಒಂದು ಫೋನ್ನ ಲಾಂಚ್ ಮಾಡಲಾಗಿದೆ. ಏನಕ್ಕೆ ಅಂದರೆ Realme 6i ಕಂಪೇರ್ ಮಾಡಿದರೆ ಅದೇ ರೀತಿಯ ಒಂದು ಡಿಫ್ರೆನ್ಸ್ ಇತ್ತು. ಬಟ್ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಓನ್ಲಿ ಕ್ಯಾಮ್ರಾ ಮತ್ತು ಬ್ಯಾಟ್ರಿ ಮಾತ್ರ ಇತ್ತು. ಬಟ್ ಇದರೊಳಗಡೆ ಏನಾಯ್ತಂದರೆ ಇವಾಗ ಬರ್ತಿರ್ತಕ್ಕಂತಹ Realme 7i ಕೇವಲ HD+ನ ಡಿಸ್ಪ್ಲೇ ಮತ್ತು ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ನ 62 ಪ್ರೊಸೆಸರು. ಸೊ ಹಾಗಾಗಿ ಈ ಒಂದು ಫೋನ್ಗೆ ವೆಯ್ಟ್ ಮಾಡಬೇಡಿ ಅಂತ ಹೇಳಿದೆ. ಸೊ ನೋಡೋಣ ಈ ಒಂದು ಫೋನ್ ಲಾಂಚ್ ಆಗಲಿ ಯಾವ ಪ್ರೈಸ್ಗೆ ಬರುತ್ತೆ ಅನ್ನೋದ್ರ ಮೇಲ್ಗಡೆ ನಾನು ನಿಮಗೆ ಡಿಸೈಡ್ ಮಾಡಲಿಕ್ಕೆ ಹೇಳ್ತೀನಿ. ಸೊ ವೆಯ್ಟ್ ಮಾಡಿ, Realme 7i ಅತಿ ಶೀಘ್ರದಲ್ಲೇ ಬರ್ತಾ ಇದೆ. ಸೊ ನಾನು Realme X2 Pro ಕೂಡ ರೀಸೆಂಟಾಗಿ ಖರೀದಿ ಮಾಡಿದೆ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಕೆಲವೊಂದು ಪಾಸಿಟಿವ್ ನೆಗೆಟಿವ್ ಪಾಯಿಂಟ್ ಎರಡೂ ಕೂಡ ಒಂದು ಫೋನ್ನ ಬಗ್ಗೆ ತಿಳಿಸಿದೆ. ಆ್ಯಂಡ್ ಸಮ್ಟೈಮ್ಸ್ ಆ್ಯಸ್ ಪರ್ಸ್ನಲಿ ನನಗೆ ಸ್ವಲ್ಪ ಭಯ ಆಯಿತು ಫೋನ್ನ ಖರೀದಿ ಮಾಡ್ಬೇಕಂತ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿದೆ. ಸೊ ಎನಿವೇ, ಕಂಟಿನ್ಯೂಸ್ Realme 7 Realme X2 Pro, ಸೊ Realme X3 Pro ಕೂಡ ಅತಿ ಶೀಘ್ರದಲ್ಲಿ ಬರ್ತದೆ. ಬಟ್ ಇದು ಬಂದ್ಬಿಟ್ಟು ಕ್ರೇಜಿ 125 W ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗ್ ಸ್ಪೀಡ್ ಇರತಕ್ಕಂತಹ ಒಂದು ಚಾರ್ಜರ್ನ ಜೊತೆಗೆ ಬರುತ್ತೆ. ಆ್ಯಂಡ್ ಕ್ರೇಜಿ ಸ್ಪೆಸಿಫಿಕೇಶನ್ ಒಂದು ಲೇಟೆಸ್ಟ್ 865+ ಒಂದು ಸೀರೀಸ್ನ ಒಂದು ಪ್ರೊಸೆಸರ್ ಒಂದು ಇದೇ ತಿಂಗಳಲ್ಲಿ ಎಕ್ಸ್ಪೆಕ್ಟೇಷನ್ ನೀವು ಇಡ್ಕೋಬಹುದು ಫುಲ್ಲಿ ಲಾಂಚ್ ಆಗುತ್ತೆ ಅಂತ. ಬಿಕಾಸ್ X2 Pro ಆದಮೇಲೆ X3 Pro ಬರಲೇಬೇಕಲ್ವಾ. ಅತಿ ಕ್ರೇಜಿ ಸ್ಪೀಡ್ ಇರತಕ್ಕಂತಹ ಒಂದು ಫಾಸ್ಟೆಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇರತಕ್ಕಂತಹ ಈ ಒಂದು X3 Pro ಅತಿ ಶೀಘ್ರದಲ್ಲೇ ಬರ್ತಾ ಇದೆ. ಪೋಕೋ ಕಡೆಯಿಂದ ಯಾರು ಬಿಡ್ತಾರಲ್ವಾ, ಪೋಕೋ ಕಡೆ X2 Pro, Poco F2 Pro ಎರಡೂ ಫೋನ್ಸ್ಗಳು ಬರ್ತಾ ಇದೆ. ನಿಮ್ಗೆ ಅಲ್ಲಿ ಗೊತ್ತಿರೋ ಪ್ರಕಾರ K30 Pro ಒಂದು ರೀಬ್ರ್ಯಾಂಡೆಡ್ ಅಥವಾ ರೀ ಮಾಡಲಿಂಗ್ ವರ್ಷನ್ ಆಗಿ ಈ ಒಂದು ಮಾಡಲ್ಸ್ಗಳು ಲಾಂಚ್ ಆಗುವಂತಹ ಸಾಧ್ಯತೆ ಇದೆ. ಆ ಪ್ರೈಸ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 40,000 ಅಂತ ಕೂಡ ಎಲ್ಲಾಗ್ತಾ ಇದೆ. ಸೊ ಪೋಕೋದಲ್ಲಿ ಏನಾದರೂ 40,000 ಫೋನ್ ಬಂದರೆ ಎಷ್ಟು ಮಟ್ಟಿಗೆ ಎಷ್ಟು ಜನ ರೆಡಿ ಇದ್ರೆ ತಗೊಳ್ಳಿಕ್ಕೆ. ಬಿಕಾಸ್ ಒಂಥರ ಒನ್ ಪ್ಲಸ್ನ ಸಿಮಿಲರ್ ರೇಂಜಲ್ಲಿ ಅವರೊಂದು ಫೋನ್ಸ್ಗಳು ಪ್ರೈಸ್ಗಳನ್ನ ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದಾರೆ. ಬಟ್ ಅಂದರೆ ಫೀಚರ್ಸ್ ಕೂಡ ಹಾಗೆ ಇರ್ತದೆ. ಬಟ್ 40,000 ಈ ಒಂದು ಬ್ರ್ಯಾಂಡ್ಗೆ ನೀವು ಕೊಡ್ತೀರಾ ಇನ್ ಕೇಸ್ ಅಂತಹ ಫೀಚರ್ಸ್ನ ಕೊಟ್ಟರೆ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮಗೆ MI ಒಂದು Mi 10 ಸೀರೀಸ್ ಥರನೇ ಆಗಿಬಿಡುತ್ತೆ ಈ ಒಂದು ಮಾಡಲ್ಸ್ಗಳು ಕೂಡ. ಸೊ ನೋಡೋಣ, ಇನ್ ಕೇಸ್ Poco F2 Pro ಮತ್ತು Poco X2 Pro ಮಾಡಲ್ಸ್ಗಳು ಬಂದಾಗ ಡೆಫಿನೆಟ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ MI ಕಡೆಯಿಂದ ಮತ್ತೊಂದು ಫೋನ್ ಮತ್ತು ಕೊನೆಯ ಫೋನ್ ಕೂಡ ಹೌದು. ಸೊ ಆಲ್ರೆಡಿ ಹೇಳಿರೋ ಪ್ರಕಾರ ನಾನು Mi 10 ಸೀರೀಸ್ ಕೂಡ ಬರ್ತಾ ಇದ್ದೆ, ಜೊತೆಗೆ Mi Note 10 ಮತ್ತು Mi Note 10i ಅಥವಾ Max2Max ಅಂದರೆ ರೆಡ್ಮಿಯ ಒಂದು Note 10 ಸೀರೀಸಲ್ಲೂ ಕೂಡ ಈ ಒಂದು ಫೋನ್ಸ್ಗಳು ಲಾಂಚ್ ಆಗೋ ಸಾಧ್ಯತೆ ಇದೆ. Note 10 ಏನಾದರೂ 144 ಅಥವಾ 120 Hz ಡಿಸ್ಪ್ಲೇ ಬರಲಾಗುತ್ತಾ ಇದೆ ಅಂತ ಹೇಳಲಾಗ್ತದೆ. ಸೊ ಈ ಒಂದು ಮಾಡಲ್ಸ್ಗಳು ಕೂಡ ಒಂದು ಇದೇ ತಿಂಗಳಲ್ಲಿ ಲಾಂಚ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಸೊ ಇದೊಂದು ಕಂಪ್ಲೀಟ್ ಎಲ್ಲ ಮಾಡಲ್ಸ್ಗಳ ಮಾಹಿತಿ. ಅದ್ರ ಜೊತೆಗೆ ನಿಮಗೆ X7 Pro 5G ವೇರಿಯಂಟ್ ಲಾಂಚ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಟ್ಟಿನಲ್ಲಿ ರಿಯಲ್ಮಿ ಕಡೆಯಿಂದ ಒಂದು 5G ಫೋನ್ ಅಂತೂ ಬಂದೇ ಬರ್ತದೆ ಅತಿ ಶೀಘ್ರ. ಆ್ಯಂಡ್ 5G ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಯಾವುದೇ ಕಾರಣಕ್ಕೂ ನೀವು 5G ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ರಿಯಲ್ಮಿ ಕಡೆಯಿಂದ ಒಂದು V-Series ಕೂಡ ಲಾಂಚ್ ಆಗುವಂಥ ಸಾಧ್ಯತೆ ಇದೆ ಇದೇ ತಿಂಗಳಲ್ಲಿ ಕೂಡ. ಸೊ ನೋಡಿ, ಸೊ ಯಾವಾಗ ಯಾವ ಬ್ರ್ಯಾಂಡು ಯಾವ ಒಂದು ಸೀರೀಸ್ನ ಲಾಂಚ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಪ್ರತಿದಿನ ಹೊಸ ಮಾಡಲ್ಸ್ಗೆ ಬರ್ತದೆ. ಇದು ಜಸ್ಟ್ ಕೇವಲ ಒಂದು ಲಿಸ್ಟ್ ಮಾತ್ರ. ಸೊ ಲಿಸ್ಟ್ ಆ್ಯಡ್ ಆನ್ ಆಗ್ತಾ ಇರ್ತದೆ ಈ ತಿಂಗಳಲ್ಲಿ, ಎಷ್ಟು ಮಾಡಲ್ಸ್ಗಳು ಬೇಕಾದ್ರೂ ಲಾಂಚ್ ಆಗ್ಬೋದು. ಸೊ ಹಾಗೆ ಕಾಯ್ತಾ ಇರಿ. ಸೊ ಆದಷ್ಟು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ, ಇನ್ ಕೇಸ್ ನೀವೇನಾದರೂ ನೋಡ್ತಾ ಇದ್ರೆ ನಿಮ್ಮ ಒಂದು ಅವಶ್ಯಕತೆ ತಕ್ಕಂಗೆ ನೀವು ಫೋನನ್ನು ಖರೀದಿ ಮಾಡ್ಬೋದು. ಅಥವಾ ನಾನು ಒಂದೇ ಸರಿಗೆ ಸಾಕು, ನಾನು ಮತ್ತೆ ಬದಲಾಯಿಸಲ್ಲ ಅಂದರೂ ಕೂಡ ಒಂದು ಮಿನಿಮಮ್ ರೆಕಮೆಂಡ್ ಇರತಕ್ಕಂತಹ ಫೋನ್ಸ್ಗಳನ್ನು ಕೂಡ ನೀವು ಖರೀದಿ ಮಾಡ್ಬೋದು. ಸೊ ಇನ್ ಕೇಸ್ ಈ ತಿಂಗಳಲ್ಲಿ ಏನಾದರೂ ನೀವು ಪ್ಲಾನಿಂಗಲ್ಲಿದ್ದರೆ ಈ ರೀತಿ ಮಾಡಿ. ಸೊ ರಿವ್ಯೂಸ್ ಕೂಡ ನಾನು ಕೊಡ್ತಾ ಇರ್ತೀನಿ. ಸೊ ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ, ಏನಾದರೂ ಅವಶ್ಯಕತೆ ಇದ್ದರೆ ಕಮೆಂಟ್ ಮಾಡ್ಬೋದು. ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ರೀಚ್ ಮಾಡ್ಬೋದು. ನಾನು ಅಲ್ಲಿ ನಿಮಗೆ ಅಲ್ಲಿಗೆ ಸಜೆಷನ್ ಕೊಡಲಿಕ್ಕೆ ಕೂಡ ಟ್ರೈ ಮಾಡ್ತೀನಿ. ಸೊ ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮುಂದಿನ ಒಂದು ಹೊಸ ಟಾಪಿಕ್ನೊಂದಿಗೆ. ಸೊ ಹೋಪ್ಫುಲ್ಲಿ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡ್ತಾ ಮರಿಬೇಡಿ. ಹಾಗೆ ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇರಿ ಆ್ಯಂಡ್ ಕಂಪ್ಲೀಟಾಗಿ ನೋಡ್ತಾ ಇರಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಫ್ರೀಯಾಗಿ ಫಾಲೋ ಅಪ್ ಮಾಡ್ತಾ ಇರಿ ಅಂತ ಹೇಳ್ತಾ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.